ಈ ಪಣಜಿಯಿಂದ ವಾಸ್ಕೋ ಬರಬೇಕಾದ್ರೆ ಒಂದು ರೈಟ್ ಹೊಡ್ಕೊಂಡು ಏನು ಬರ್ತಾರೆ ರೋಡ್ ಅನ್ನ ಇವಾಗ ಏನು ಜಸ್ಟ್ ಬಂದೆ. ಸೊ ಇಟ್ಸ್ ರಿಯಲಿ ರಿಯಲಿ ಬ್ಯೂಟಿಫುಲ್ ರೋಡ್, ಭಾರಿ ಬೆಸ್ಟ್ ಲೈಕ್ ಆಗ್ತದೆ ನನಗಿದ. ಯಾಕಂದ್ರೆ ಕಾಫಿ ಅಟ್ಟ ದೊಡ್ಡದೂ ಇರ್ತೈತಿ, ಸಿಕ್ಕಾಪಟ್ಟು ದೊಡ್ಡದು ಐತಿ ರೋಡ್. ಆಮೇಲೆ ಟ್ರಾಫಿಕ್ ಎಷ್ಟೊಂದು ಜಾಸ್ತಿ ಇರೋಂಗಿಲ್ಲ, ಒನ್ ವೇ ಐತಿ. ಬಟ್ ಗಾಡಿ ಹೋಗಾಕ ಬರಾಕ ಮೂಮೆಂಟ್ ಮಾಡಲಿಕ್ಕೆ ನೋ ಪ್ರಾಬ್ಲಮ್. ಶಿಪ್ ಯಾರ್ಡ್, ಮರ್ಮಾನ್ ಶಿಪ್ ಯಾರ್ಡ್ ಬಿಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್. ಈ ಕಡೆ ಸೈಡ್ ಅಂತಲ್ಲ, ನನ್ನ ಕಡೆ ರೈಟ್ ಸೈಡಿಗೆ ಆ ಬೋಟ್ಸ್ ಬರ್ತಾವ ಇಲ್ಲ, ಬೋಟ್ಗಳು ಶಿಪ್ಪಿಂಗ್ ಶಿಪ್ಪಿಂಗ್ ಬೋಟ್ ಏನು ಶಿಪ್ ಯಾರ್ಡ್ ಅಂತ ಕರಿತಾರೆ ಅದಕ್ಕೆ. ಇದೆಲ್ಲ ಬೋಟ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಏನಾದರೂ ರಿಪೇರಿ ಅದು ಇದ್ರೂ ಇದ್ದರೆ ಬೋಟ್ ಮೇಂಟೆನೆನ್ಸ್ ಇಲ್ಲಿ ಮಾಡ್ತಾರೆ ಈ ಕಡೆ ಸೈಡಿಗೆ ಬಂದ. ಒಂದು ದೊಡ್ಡ ಬೋಟಿನ ಗ್ಯಾರೇಜ್ ಅಂದರೆ ಅನ್ಬೋದು ಅದಕ್ಕೆ. ಸೊ ನನ್ನ ರೈಟ್ ಸೈಡಿಗೆ ಬರೋದು ಅದ ಇಲ್ಲಿ ಮಾಂಡವಿ ನದಿ, ಏನು ಸಮುದ್ರ ಒಳಗಡೆ ಕೂಡ್ತತ್ತಲ್ಲ ಅದ ಏರಿಯಾ ಇಲ್ಲಿ ಐತಿ. ನೋಡಿ ಈ ಥರ ಗ್ರೀನರಿ ಐತಿ, ಲೆಫ್ಟ್ ಸೈಡಿಗೆ ಫುಲ್ ಗ್ರೀನರಿ ಐತಿ, ತೆಂಗಿನ ಗಿಡ ಅಡಿಕೆ ತೋಟ ಎಲ್ಲ ಅದಾವೆ. ಆಮೇಲೆ ನನ್ನ ರೈಟ್ ಸೈಡಿಗೆ ಸಮುದ್ರ ಐತಿ, ಏನು ಕಾಂಬಿನೇಷನ್ ಅಲ್ಲ. ರೈಟ್ ಲೆಫ್ಟ್ ಸೈಡಿಗೆ ಬೆಟ್ಟ ಗುಡ್ಡಗಳು, ಹಚ್ಚ ಹಸಿರಿನಿಂದ ತುಂಬಿದ ಕಾಡು, ಆಮೇಲೆ ಬಲಕಿನ ಸೈಡ್ ಸಮುದ್ರ, ಸಮುದ್ರ ತಟ. ಇದು ಗೋವಾ, ಆಮೇಲೆ ನಮ್ಮ ಕೋಸ್ಟಲ್ ಲೈನ್ ಒಳಗಡೆ ಈ ಥರ ಬ್ಯೂಟಿ ನೋಡೋಕೆ ಸಿಗ್ತದೆ ನಿಮಗೆ ವೆಸ್ಟರ್ನ್ ಘಾಟ್ ಒಳಗಡೆ. ಇಲ್ಲ ನೆಕ್ಸ್ಟ್ ಒಂದು ಜಸಿಂಟೋ, ಜಸಿಂಟೋ ಐಲ್ಯಾಂಡ್ ಅಂತ ಬರ್ತೈತಿ. ಸೊ ಈ ಬ್ರಿಡ್ಜ್ ದಾಟಿ ಅಲ್ಲಿಂದ ಒಂದು ಸಣ್ಣ ಹಳ್ಳಿ ಇತ್ತು ಇಲ್ಲಿ, ಅದಕ್ಕೆ ಜಸಿಂಟೋ ಐಲ್ಯಾಂಡ್ ಅಂತಾರೆ, ಐಲ್ಯಾಂಡ್ ಕರಿತಾರೆ ಅದಕ್ಕೆ ಜಸಿಂಟೋ ಐಲ್ಯಾಂಡ್ ಅಂತೇಳಿ. ಆ ಬ್ರಿಡ್ಜ್ ದಾಟಿ ಹೋಗ್ಬೇಕು ಅಂದ್ರೆ ಅದು ಹಳ್ಳಿ ಸಿಗ್ತೈತಿ ನಿಮ್ಗೆ. ಚೆನ್ನಾಗೈತೆ ಅದು ನೋಡ್ಲಿಕ್ಕೆ, ಭಾಳ ಚಂದ ಐತಿ. ಬಟ್ ಅದಕ್ಕೆ ಇನ್ನೊಂದು ದಿವಸ ಬರೋಣಂತ, ಅದಕ್ಕೆ ಪರ್ಟಿಕ್ಯುಲರ್ ಒಂದು ಡೇ ಅಂತಲ್ಲ, ಒಂದು ವಿಡಿಯೋ ಪರ್ಟಿಕ್ಯುಲರ್ ಅದಕ್ಕಾಗಿ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಚಲೋ ಚಲೋ ರೆಸ್ಟೋರೆಂಟ್ನೂ ಅದಾವ, ಆಮೇಲೆ ಚೆನ್ನಾಗೈತೆ ರೋಡಕ್ಕೆ ಪ್ಲೇಸ್ ನೋಡೋಕೆ. ಇದನ್ನು ಹೇಳಿದ್ದ ಶೀಲಾ ರೆಸ್ಟೋರೆಂಟ್ ಅಂತೇಳಿ, ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್. ಆಮೇಲೆ ಜಸಿಂಟೋ ಐಲ್ಯಾಂಡ್ ಅಂತ ಹೇಳಿದ್ದು ಇದೈತಲ್ಲ. ಹಾಂ, ಅಲ್ಲೆಲ್ಲ ಹೋದ್ರೆ ಈಗೆಲ್ಲ ವಾಯು ವಿಹಾರಕ್ಕೆ ಬಂದಿರ್ತಾರೆ ಜನ, ಒಳ್ಳೆ ಬ್ರಿಡ್ಜ್ ಮೇಲೆ ಕೂತಿರ್ತಾರೆ, ಎರಡು ಕಡೆ ಸೈಡ್ ಸಮುದ್ರ ನೋಡ್ಕೋತಾ ಟೈಮ್ ಪಾಸ್ ಮಾಡ್ಬೋದು. ಒಳ್ಳೆ ಹವಾ ಬರ್ತಿರ್ತೈತಿ, ಅಷ್ಟು ಹ್ಯುಮಿಡಿಟಿನೂ ಇರ್ತೈತಿ. ಈ ರೋಡ್ ಏನಲ್ಲ, ಇದೊಂದು ಸ್ಟ್ರೆಚ್, ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾವಿಲ್ಲೇ ಲೆಫ್ಟ್ ಹೋಗ್ಬೇಕು, ಲೆಫ್ಟ್ ಹೋದ್ರೆ ನಮ್ಮ ಮನೆಗೆ ಬರ್ತೈತಿ. ಇದೊಂದು ಗುಡ್ಡ ಹತ್ತಿ ಹೋಗ್ಬೇಕು ಈ ಥರ ಕಾಡು. ಕಾಡಿನ ರೋಡ್ ಇದೆ. ಮನೆ ರಾತ್ರಿ ನಾವು ಪಣಜಿಗೆ ಹೋಗಿದ್ವಿ, ಹೋಗಿ ಬರಬೇಕಾದ್ರೆ ರಾತ್ರಿ 1:30 ಆಗಿತ್ತು ಈ ರೋಡ್ನೇ ಬರಬೇಕಾದ್ರೆ. ಚೆಂದ ಐತೆ ರೋಡ. ಆಮೇಲೆ ಈ ಕೆಳಗಡೆ ನೋಡಿದ್ರೆ ಎಲ್ಲ ತೆಂಗಿನ ತೋಟ. ಆಮೇಲೆ ಇಲ್ಲೊಂದು ಗಣೇಶ ಗುಡಿ ಐತಿ, ಗಜವದನ ವಿನಾಯಕ. ನಾನು ಆ್ಯಕ್ಚುಲಿ ವಿಡಿಯೋ ಕಟ್ ಮಾಡಿದ್ದೆ ಅವಾಗಲೇ, ಬಟ್ ಈ ರೋಡಿಗೆ ಯಾವತ್ತೂ ನಾನು ವಿಡಿಯೋ ಮಾಡಿಲ್ಲ, ಅದಕ್ಕೆ ಮತ್ತೆ ಹೊಳೆ ವಿಡಿಯೋ ಆನ್ ಮಾಡಿದೆ ಇರಲಿ ಅಂತೇಳಿ ಕ್ಯಾಮ್ರಾ ಆನ್ ಮಾಡಿದೆ. ಪ್ರತಿಯೊಂದು ರೋಡ್ನು ತೋರಿಸ್ಬೇಕು ನಿಮಗಂತೇಳಿ ವಿಚಾರ, ಅದಕ್ಕೆ ಯಾವುದೇ ರೋಡಿಗೆ ಹೋದ್ರೂ ಹೊಸ ರೋಡ್ ಇತ್ತು ಅಂತಂದ್ರೆ ಅಲ್ಲಿ ನಾವು ಕ್ಯಾಮ್ರಾ ಯೂಸ್ ಮಾಡಬೇಕಂತೇಳಿ ವಿಚಾರ ಮಾಡೀನಿ. ಸೊ ಹೋಗ್ಬೇಕಾದ್ರೆ ನಾನು ಆ್ಯಕ್ಚುಲಿ ಯೂಸ್ ಮಾಡಿದ್ಲಿ ಕ್ಯಾಮ್ರಾ, ಯಾಕಂದ್ರೆ ಬಿಸಿಲಿತ್ತು, ನಾನು ಹೋಗ್ಬೇಕಾದ್ರೆ 12:30 ಇತ್ತು. ಸೊ ವೆರಿ ಹಾಟ್ ಎಟ್ ದಟ್ ಟೈಮ್. ಅದಕ್ಕೆ ಹೊಳ್ಳಿ ಬರಬೇಕಾದ್ರೆ ಈವ್ನಿಂಗ್ ಆಗ್ತೈತಿ, ಈವ್ನಿಂಗ್ನಾಗ ಸ್ವಲ್ಪ ತಂಪತ್ತಿನಾಗ ಏರಿಯಾ ಚಂದ ಕಾಣ್ತೈತಿ ಅಂತೇಳಿ ಕ್ಯಾಮ್ರಾ ಇವಾಗ ಹಾಕೊಂಬರತ್ತೀನಿ ವಾಪಸ್ ಬರುವಾಗ.
ನಮ್ಮ ಮನಿ ಬತ್ತು ಹೋಗುನಂತ ಮನಿ ಕಡೆ ಮಾತಾಡ್ತಿರೋಂತ ಹಿಂಗ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರ ಮುಂದಿನ ವಿಡಿಯೋ ಒಳಗಡೆ ಇದೆ ರೀತಿ ನಮ್ಮ ವಿಡಿಯೋಸ್ ನೋಡ್ರಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ ಇಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮೊದಲು ಸಬ್ಸೇ ಪಲೇ ಸಬ್ಸೇ ಇಂಪಾರ್ಟೆಂಟ್ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗುನಂತ ಮುಂದಿನ ವಿಡಿಯೋ ಒಳಗಡೆ ಅಲ್ಲಿ ತನಕ ಎಲ್ಲರೂ ನಕ್ಕೋತ ಇರ್ರಿ ಖುಷಿಯಾಗಿರ್ರಿ ಬೈ ಬೈ।